ಇದು ದಂಧೆಕೋರನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೋರ್ಟ್ನಲ್ಲಿ ಏನೆಲ್ಲ ಹೇಳಿದ್ದ ಗೊತ್ತಾ? ಸ್ಯಾಂಟ್ರೋ ರವಿ ಈ ಮಾಹಿತಿ ನಿಮ್ಮ ಪವರ್ ಟಿವಿಯಲ್ಲಿ. ದಂಧೆಕೋರನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೋರ್ಟ್ನಲ್ಲಿ ಏನೆಲ್ಲ ಹೇಳಿದ್ದ ಈ ಸ್ಯಾಂಟ್ರೋ ರವಿ? ತನ್ನ ಪತ್ನಿ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದ್ದ ಅಫಿಡವಿಟ್ ಪ್ರತಿ ಪವರ್ ಟಿವಿಗೆ ಲಭ್ಯವಾಗಿದೆ. ದೂರು ದಾಖಲಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಈ ಸ್ಯಾಂಟ್ರೋ ರವಿ, ನಾನೊಬ್ಬ ವೃತ್ತಿಯಲ್ಲಿ ಪತ್ರಕರ್ತ ಎಂದು ಆರಂಭದಲ್ಲೇ ಉಲ್ಲೇಖ ಮಾಡಿದ್ದ. ಇದು ದಂಧೆಕೋರನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ ಕೋರ್ಟ್ನಲ್ಲಿ ಏನೇನೆಲ್ಲ ಹೇಳಿದ್ದ ಅನ್ನುವಂತಹ ಮಾಹಿತಿ ನಿಮ್ಮ ಪವರ್ ಟಿವಿಯಲ್ಲಿ ಲಭ್ಯವಾಗಿದೆ. ತನ್ನ ದಾರಿಗೆ ಅಡ್ಡ ಬಂದವರ ವಿರುದ್ಧ ಎಫ್ಐಆರ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದ. ತನ್ನ ಮೊದಲ ಪತ್ನಿ ವಿರುದ್ಧವೂ ಕೇಸ್ ದಾಖಲಿಸಿದ್ದ ಈ ಭೂಪ. ಎರಡನೇ ಪತ್ನಿ ಮೇಲೆ ಮಾಡಿರುವ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರೋಪವನ್ನೇ ಮೊದಲ ಪತ್ನಿ ವಿರುದ್ಧವೂ ಮಾಡಿದ್ದ. ಮೊದಲ ಪತ್ನಿ ವಿರುದ್ಧವೂ 10 ಲಕ್ಷ ರೂಪಾಯಿ ನಗದು ಕಳವು ಆರೋಪ ಮಾಡಿದ್ದ ಸ್ಯಾಂಟ್ರೋ ರವಿ. ಎರಡನೇ ಪತ್ನಿ ವಿರುದ್ಧ ಕೂಡ 10 ಲಕ್ಷ ರೂಪಾಯಿ ಕಳವು ಆರೋಪವನ್ನ ಮಾಡಿದ್ದ ಸ್ಯಾಂಟ್ರೋ ರವಿ. ತನ್ನ ಕೃತ್ಯಕ್ಕೆ ಅಡ್ಡ ಬಂದವರ ವಿರುದ್ಧ ಎಫ್ಐಆರ್ ಹಾಕುವ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದ. ತನ್ನ ದಾರಿಗೆ ಅಡ್ಡ ಬಂದವರ ವಿರುದ್ಧ ಎಫ್ಐಆರ್ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದ. ತನ್ನ ಮೊದಲ ಪತ್ನಿ ವಿರುದ್ಧವೂ ಕೇಸ್ ದಾಖಲಿಸಿದ್ದ. ಮೊದಲ ಪತ್ನಿ ವಿರುದ್ಧ ಕೇಸ್ ದಾಖಲಿಸಿದ್ದ ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ವಿರುದ್ಧ ಕೂಡ ಕೇಸ್ ದಾಖಲಿಸಿದ್ದ. 2006 ನವೆಂಬರ್ನಲ್ಲಿ ಎಫ್ಐಆರ್ ದಾಖಲಿಸಿದ್ದ. ಹೆಂಡತಿ ಮೇಲೆ ಕೊಲೆ ಬೆದರಿಕೆ ಕೇಸನ್ನ ಹಾಕಿಸಿದ್ದ ಈ ಕಿರಾತಕ. ತನ್ನ ಪತ್ನಿ ಮೊಬೈಲ್ಗೆ ಹಲವರಿಂದ ಅಸಭ್ಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದ. ಈ ಬಗ್ಗೆ ನಾನು ಪತ್ನಿಗೆ ಪ್ರಶ್ನೆ ಮಾಡಿದ್ದೆ. ಆತ ಹೇಳಿರುವಂತಹ ಮಾಹಿತಿ ಇದು. ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಮಾಡಿ ಕೊಲೆ ಮಾಡುವುದಾಗಿ ಪತ್ನಿಯಿಂದ ಬೆದರಿಕೆ ಹಾಕಲಾಗಿತ್ತು. ಆಕೆ ಹಲವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ದಾಳೆ ತನ್ನ ಪತ್ನಿ. ಹಲವರ ಜೊತೆ ಅನೈತಿಕ ಸಂಬಂಧ ಹೊಂದಿರೋದನ್ನ ನಾನು ನೋಡಿದ್ದೇನೆ. ಈ ಸಂಬಂಧ ಎನ್ಆರ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದೆ. ಹಿರಿಯರ ರಾಜಿ ಪಂಚಾಯಿತಿ ಮೂಲಕ ಆಕೆ ಜೊತೆ ಬದುಕಿದ್ದೆ. ಆದರೆ ಆಕೆ ತನ್ನ ತಪ್ಪನ್ನ ತಿದ್ದಿಕೊಳ್ಳಲಿಲ್ಲ. ಇದು ಸ್ಯಾಂಟ್ರೋ ರವಿ ಕೋರ್ಟ್ನಲ್ಲಿ ಹೇಳಿರುವಂತಹ ವಿಚಾರಗಳು. ತನ್ನ ಪತ್ನಿ ವಿರುದ್ಧವೇ ಕೆಟ್ಟ ಅಭಿಪ್ರಾಯ ದಾಖಲಿಸಿದ್ದ ಸ್ಯಾಂಟ್ರೋ ರವಿ. ಈ ಸಂಬಂಧ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತಹ ಅಫಿಡವಿಟ್ನಲ್ಲಿ ತಿಳಿಸಿದ್ದಾನೆ. ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರಕರಣವನ್ನ ದಾಖಲಿಸಿದ್ದ ಸ್ಯಾಂಟ್ರೋ ರವಿ. ನವೆಂಬರ್ 2019 ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದ. ಕೋರ್ಟ್ ಮೂಲಕ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದ. ತನ್ನ ಪತ್ನಿ ವಿರುದ್ಧವೇ ಕೆಟ್ಟ ಅಭಿಪ್ರಾಯವನ್ನ ದಾಖಲಿಸಿದ್ದ ಸ್ಯಾಂಟ್ರೋ ರವಿ. ಮೊದಲ ಪತ್ನಿ ವಿರುದ್ಧ ಕೇಸನ್ನು ದಾಖಲಿಸಿದ್ದ. ಈ ಸಂದರ್ಭದಲ್ಲಿ ಆತ ಏನೇನೆಲ್ಲ ಆಕೆಯ ವಿರುದ್ಧ ದೂರನ್ನು ನೀಡಿದ್ದಾನೆ ಅನ್ನುವಂತಹ ಅಂಶದ ಪ್ರತಿ ಈಗ ಪವರ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಜೊತೆಗೆ ಈಗ ಆತ ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು, ಅಂದರೆ ಇಷ್ಟೆಲ್ಲ ಈ ಹಿಂದೆ ಆಗಿದ್ದಂತಹ ಘಟನೆಗಳನ್ನು ಆ ಪ್ರತಿ ಈಗ ಪವರ್ ಟಿವಿಗೆ ಲಭ್ಯವಾಗಿದೆ. ಒಂದು ಕಡೆ ಆ ಪ್ರತಿಯ ದೃಶ್ಯಗಳನ್ನು ಗಮನಿಸ್ಬೋದು. ಜೊತೆಗೆ ಈಗ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ, ಅಂದರೆ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಆತ ಸಾಕಷ್ಟು ಮಾಹಿತಿಯನ್ನು ಕೋರ್ಟ್ ಮುಂದೆ ಹೇಳಿದ್ದಾನೆ. ತಾನು ವೃತ್ತಿಯಲ್ಲಿ ಪತ್ರಕರ್ತ ಅನ್ನುವಂತಹ ವಿಚಾರವನ್ನು ಕೂಡ ಆತ ಹೇಳಿದ್ದಾನೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಸ್ಯಾಂಟ್ರೋ ರವಿಯ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇರುವಂಥದ್ದು, ಆತನ ವಿರುದ್ಧ ಆತನ ಪತ್ನಿ ದೂರನ್ನು ದಾಖಲಿಸಿದ್ಲು ಅನ್ನುವಂತಹ ಕಾರಣಕ್ಕೆ ಆತ ಪತ್ನಿಯ ವಿರುದ್ಧವೇ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಈ ಹಿಂದೆ ಆತ ಪತ್ನಿ ವಿರುದ್ಧ ದಾಖಲಿಸಿದಂತಹ ಕೇಸ್, ಆಕೆಯ ಬಗ್ಗೆ ಹೇಳಿದಂತಹ ವಿಚಾರದ ಪ್ರತಿ ಈಗ ಪವರ್ ಟಿವಿಗೆ ಲಭ್ಯವಾಗಿರುವಂಥದ್ದು, ಏನೆಲ್ಲ ಆ ಪ್ರತಿಯಲ್ಲಿ ಇತ್ತು, ಜೊತೆಗೆ ಈಗ ಆತ ಕೋರ್ಟ್ ಮುಂದೆ ಹೇಳಿರುವಂತಹ ಮಾಹಿತಿ, ಎಲ್ಲದರ ಬಗ್ಗೆ ಅಪ್ಡೇಟ್ಸ್ ಏನು ಕೊಡ್ತೀರಿ ಸುರೇಶ್?
ನಿಜಕ್ಕೂ ಇದೊಂದು ಆತ ಕಾನೂನನ್ನ ತಿಳ್ಕೊಂಡಿರೋದ್ರಲ್ಲಿ ಆತ ಸಾಕಷ್ಟು ಪರಿಣಿತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗಷ್ಟೇ ದಾಖಲಾಗಿರ್ತಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎರಡನೇ ಪತ್ನಿ ಮೇಲೆ ಕೊಟ್ಟಿರ್ತಕ್ಕಂತ ದೂರು ಏನಿದೆ ಅದು 10 ಲಕ್ಷವನ್ನ ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಆಕೆ ಮತ್ತೆ ಆಕೆಯ ತಂಗಿಯ ಜೊತೆಗೆ ಸೇರಿ ಬೆಂಗಳೂರಿನ ಠಾಣೆಯೊಂದರಲ್ಲಿ ದೂರನ್ನ ಕೊಟ್ಟಿದ್ದಾನೆ ಸೆಂಟ್ರೋ ರವಿ. ಈ ತರ ಚಾಳಿ ಏನು ಅಂತ ಹೇಳಿದ್ರೆ ಪತ್ನಿಯರ ಮೇಲೆ ಈತ ಸುಳ್ಳು ದಾಖಲು ಮೊಕದಮೆಯನ್ನ ದಾಖಲು ಮಾಡೋದೇ ಈತನ ಕಯಾಲಿ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ 2006ರಲ್ಲಿ ಮೈಸೂರಿನ ಎನ್ಆರ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಆತನ ಮೊದಲ ಪತ್ನಿಯ ವಿರುದ್ಧ ಈತ ದೂರನ್ನ ಕೂಡ ಕೊಟ್ಟಿದ್ದಾನೆ. ಅಂದ್ರೆ 10 ಲಕ್ಷ ರೂಪಾಯಿಗಳನ್ನ ನಮ್ಮ ಮನೆಯಲ್ಲಿ ಕಳೆದರೆ ಮಾಡಿದ್ದಾಳೆ ಅಂತೇಳಿ ಆರೋಪವನ್ನ ಹೊತ್ತು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಈತ ದೂರನ್ನ ಕೊಟ್ಟಿರ್ತಾನೆ. ಈ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. 2019ರಲ್ಲಿ ಆಕೆ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನೋದು ಒತ್ತಾಯವನ್ನು ಕೂಡ ಆತ ಮಾಡಿರುವಂಥದ್ದು ಆ ಒಂದು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ ಪವರ್ ಟಿವಿಗೆ ಲಭ್ಯ ಆಗ್ತಾ ಇರುವಂತ ಆಗಿರುವಂಥ ಅದನ್ನ ಕೂಡ ನಾವೀಗ ನೋಡಬಹುದು. ಈ ಒಂದು ಉಲ್ಲೇಖದಲ್ಲಿ ಏನಿದೆ ಅಂದ್ರೆ ಈಕೆ ನಡತೆಗೆಟ್ಟವಳು ಈಕೆಯ ಮೊಬೈಲ್ಗೆ ತನ್ನ ಸ್ನೇಹಿತರಿಂದ ಈತನೇ ಒಂದಷ್ಟು ಮೆಸೇಜ್ ಅನ್ನ ಮಾಡಿಸ್ತಾ ಇದ್ದ. ಅಸಭ್ಯವಾಗಿ ಅಶ್ಲೀಲ ಪದಗಳನ್ನ ಬಳಸಿ ಈತ ಮೆಸೇಜ್ ಮಾಡಿಸ್ತಾ ಇದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಈಕೆ ನಡತೆಗೆಟ್ಟವಳು ಅಂತೇಳಿ ಆತ ಬಿಂಬಿಸಕ್ಕೋಸ್ಕರ ಅಂದ್ರೆ ತಾನು ಹೇಳಿದ ಕೆಲಸವನ್ನ ಮಾಡ್ತಾ ಇಲ್ಲ ಅಂದ್ರೆ ತಾನು ಹೇಳಿದವರ ಜೊತೆಗೆ ಆಕೆ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು ಈಕೆಯನ್ನ ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದ ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರತಕ್ಕಂಥದ್ದು. ಈಗಿನ ಪತ್ನಿ ಇದ್ದಾಳೆ ಸಂತ್ರಸ್ತೆ, ಆಕೆಯ ಮೇಲೂ ಕೂಡ ಇದೇ ಪ್ರಕರಣವನ್ನ ದಾಖಲು ಮಾಡಿದ್ದ. 10 ಲಕ್ಷ ರೂಪಾಯಿಗಳನ್ನ ಈಕೆ ದೋಚಿದ್ದಾಳೆ ಅಂತೇಳಿ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು ಮಾಡಿ ಆಕೆಯನ್ನ ಸುಮಾರು 18 ದಿನಗಳ ಕಾಲ ಏನೋ ಜೈಲಿನಲ್ಲಿ ಇಡುವಂತೆ ಮಾಡಿದ್ದ. ಮೊದಲ ಪತ್ನಿಗೆ ಕೂಡ ಇದೇ ಪ್ಲಾನ್ ಅನ್ನ ಬಳಸಿದ್ದ ಅನ್ನೋದು ಕೂಡ ಇದೀಗ ಬಯಲಾಗಿರುವಂಥದ್ದು. ಆ ಒಂದು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ನಲ್ಲಿ ಈತ ಮಾಡಿರ್ತಕ್ಕಂಥ ಐನಾತಿ ಕೆಲಸ ಅದು ಬಯಲಾಗಿದೆ. ಪೊಲೀಸರು ಸಮಗ್ರ ತನಿಖೆಯನ್ನ ಮಾಡಿಸಿದ್ರೆ ಈತನ ಮೇಲೆ ಇರ್ತಕ್ಕಂತಹ ಈ ರೀತಿಯಾದಂತಹ ಆರೋಪ ಏನ್ ಮಾಡ್ತಾ ಇದ್ದಾನೆ ಅದೆಲ್ಲವೂ ಸುಳ್ಳು ಅಂತೇಳಿ ಸಾಬೀತಾಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆ ಒಂದು ಅಫಿಡವಿಟ್ ಅನ್ನು ಕೂಡ ನಾವೀಗ ನೋಡ್ಬೋದು. ಎನ್ಆರ್ ಠಾಣೆಯ ಎನ್ಆರ್ ಠಾಣೆಯಲ್ಲಿ 2006ರಲ್ಲಿ ದಾಖಲಿಸಿದ್ದಂತಹ ದೂರು ಇದು. ತನ್ನ ಪತ್ನಿ ಮನೆಯಲ್ಲಿ ಸುಮಾರು 6 ಲಕ್ಷ 10 ಲಕ್ಷ ರೂಪಾಯಿಗಳನ್ನ ದೋಚಿದ್ದಾಳೆ ಅಂತೇಳಿ ದರೋಡೆ ಪ್ರಕರಣವನ್ನ ಮೈಸೂರಿನ ಎನ್ಆರ್ ಠಾಣೆಯಲ್ಲಿ ದಾಖಲು ಮಾಡಿದ್ದ. 2020ರಲ್ಲಿ ಬೆಂಗಳೂರಿನಲ್ಲಿ ಎರಡನೇ ಪತ್ನಿ ವಿರುದ್ಧ ಇದೇ ಅಸ್ತ್ರವನ್ನ ಕೂಡ ಆತ ಬಳಸಿರ್ತಕ್ಕಂಥದ್ದು. ತನ್ನ ಪತ್ನಿ ನಡತೆಗೆಟ್ಟವಳು, ಆಕೆ ಬೇರೆಯವರ ಜೊತೆಗೆ ಸಂಬಂಧ ಇದೆ, ಆಕೆಯ ಮೊಬೈಲ್ನಲ್ಲಿ ಒಂದಷ್ಟು ಜನರು ಆಕೆಯ ಜೊತೆಗೆ ಏನು ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ, ಆಕೆಗೆ ಬುದ್ಧಿಯನ್ನ ಹೇಳಬೇಕು, ಆಕೆ ಜೊತೆಗೆ ನಾನು ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗಂಭೀರ ಆರೋಪವನ್ನ ಈ ಸ್ಯಾಂಟ್ರೋ ರವಿ ಮೊದಲ ಪತ್ನಿಯ ಮೇಲೆ ಮಾಡಿದ್ದ. ಹಾಗಿದ್ರೆ ಎರಡನೇ ಪತ್ನಿಯ ಮೇಲೂ ಕೂಡ ಅದೇ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.